ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಜಯಶ್ರೀ ಕೊಯಂಗೋಡಿ. ಸುಳ್ಯ ತಾಲೂಕಿನಲ್ಲಿ ದಿನೇ ದಿನೇ ಕೊರೋನಾ ಪಾಸಿಟಿವ್ ಸಂಖ್ಯೆ ಏರುತ್ತಿದ್ದು, ಇಂದು ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ 59 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಮಂಡ್ಯಕೋಲಿನಲ್ಲಿ 5, ಅರಂತೋಡಿನಲ್ಲಿ 3, ಕೊಲ್ಲಮುಗ್ರದಲ್ಲಿ 6, ಗುತ್ತಿಗಾರಿನಲ್ಲಿ 2, ಸುಳ್ಯದಲ್ಲಿ 7, ಜಾಲ್ಸೂರಿನಲ್ಲಿ 5, ಕೊಡಿಯಾಲದಲ್ಲಿ 3, ಐವರ್ನಾಡಿನಲ್ಲಿ 4, ಕಳಂಜದಲ್ಲಿ 1, ದೇವಚಳ್ಳದಲ್ಲಿ 1, ಮಡಪ್ಪಾಡಿಯಲ್ಲಿ 1, ಅಜ್ಜವರದಲ್ಲಿ 11, ಉಬರಡಕ ಮಿತ್ತೂರಿನಲ್ಲಿ 3, ಪೆರುವಾಜಿಯಲ್ಲಿ 1, ಐನಕಿದುವಿನಲ್ಲಿ 1, ಏನೆಕಲ್ಲಿನಲ್ಲಿ 1, ಅಮರಪಡ್ನೂರಿನಲ್ಲಿ 1, ಬೆಳ್ಳಾರಿಯಲ್ಲಿ 1 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಶಾಲಾ ವಿದ್ಯಾರ್ಥಿಯನ್ನು ಅತ್ಯಾಚಾರಗೈದ ಆರೋಪಕ್ಕೊಳಗಾಗಿ ಜೈಲು ಸೇರಿರುವ ಶಿಕ್ಷಕ ಗುರುರಾಜ್ ರವರ ವಿರುದ್ಧ ಇಂದು ಸುಬ್ರಹ್ಮಣ್ಯದ ಎಸ್ಎಸ್ಪಿಯು ಕಾಲೇಜು ಆವರಣದಲ್ಲಿ ಊರವರ ಪ್ರತಿಭಟನೆ ನಡೆಯಿತು. ಆ ಶಿಕ್ಷಕ ಮತ್ತೆ ಸುಬ್ರಹ್ಮಣ್ಯಕ್ಕೆ ಕಾಲಿಡಬಾರದು, ಅವನನ್ನು ಶಾಶ್ವತವಾಗಿ ಕೆಲಸದಿಂದ ತೆಗೆದುಹಾಕಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ರಾಜೇಶ್ ಎನ್ಎಸ್ ರವರು, ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ನಡೆಸಿದ ಆ ಕಾಮುಕ ಶಿಕ್ಷಕ ಇನ್ನು ಮುಂದೆ ನಮ್ಮ ಈ ವಿದ್ಯಾಸಂಸ್ಥೆಗೆ ಬರಬಾರದು, ನಮ್ಮ ಮೈದಾನಕ್ಕೆ ಬಂದರೆ ನಾವು ಸುಮ್ಮನಿರುವುದಿಲ್ಲ. ಈಗಾಗಲೇ ಆಡಳಿತ ಮಂಡಳಿಯವರು ಆ ಶಿಕ್ಷಕನನ್ನು ಅಮಾನತು ಮಾಡಿದ್ದಾಗಿ ಗೊತ್ತಾಗಿದೆ. ಆದರೆ ಅವನು ಮತ್ತೆ ಆ ವೃತ್ತಿಯಲ್ಲಿ ಇಲ್ಲಿ ಮುಂದುವರಿದರೆ ನಾವು ಸುಮ್ಮನಿರುವುದಿಲ್ಲ ಎಂದು ಹೇಳಿದರು. ಬಿಜೆಪಿ ನಾಯಕಿ ಪುಲಸ್ತ್ಯಾ ರೈರವರು ಮಾತನಾಡಿ, ಈ ರೀತಿಯ ಕೃತ್ಯ ನಡೆಸಿರುವುದು ಖಂಡನೀಯ. ಆ ಶಿಕ್ಷಕ ಗುರುರಾಜನ ಮೊದಲನೇ ಹೆಂಡತಿ ಮರಣವನ್ನಪ್ಪಿದ್ದು ಇದರ ತನಿಖೆ ನಡೆಸಬೇಕೆಂದು ನಾವು ಆಗ್ರಹಿಸುತ್ತೇವೆ. ದೇವಸ್ಥಾನದ ಆಡಳಿತ ಮಂಡಳಿ ಗುರುರಾಜನನ್ನು ಅಮಾನತು ಮಾಡಿರುವುದು ಒಳ್ಳೆಯ ವಿಚಾರ. ಅವನಿಗೆ ಎಲ್ಲೂ ಕೆಲಸ ಸಿಗದಂತೆ ನೋಡಿಕೊಳ್ಳಬೇಕು ಎಂದರು. ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧೀರ್ ಶೆಟ್ಟಿಯವರು ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸಂಶಯ ವ್ಯಕ್ತಪಡಿಸುವ ಕಾಲ ಬಂದಿದೆ. 3 ದಿವಸದಲ್ಲಿ ಆರೋಪಿ ಹೊರಬಂದಿರುವ ವಿಚಾರ ನಮಗೆ ದಿಗ್ಭ್ರಮೆ ಮೂಡಿಸಿದೆ. ಗಾಂಧಿಯ ರಾಮರಾಜ್ಯ ಕನಸಿಗೆ ಆ ಶಿಕ್ಷಕ ಕಳಂಕ ತಂದಿದ್ದಾರೆ ಎಂದು ಹೇಳಿದರು. ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಶೋಕ್ ನೆಕ್ರಾಜೆ ಮಾತನಾಡಿ, ಆ ಶಿಕ್ಷಕನನ್ನು ಸೇವೆಯಿಂದಲೇ ವಜಾಗೊಳಿಸಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಇಂತಹ ವಿಚಾರದಲ್ಲಿ ಇನ್ನಷ್ಟು ಜನ ತೊಂದರೆ ಅನುಭವಿಸಿದ್ದರೆ ಅವರೆಲ್ಲರೂ ತಮಗಾಗಿರುವ ತೊಂದರೆಗಳನ್ನು ಹೇಳಿಕೊಳ್ಳಬೇಕು. ಅವರಿಗೆ ಉಚಿತವಾಗಿ ಕಾನೂನಿನಡಿಯಲ್ಲಿ ನ್ಯಾಯ ಒದಗಿಸುತ್ತೇವೆ ಎಂದು ಹೇಳಿದರು. ಮಲೆನಾಡು ಹಿತರಕ್ಷಣಾ ವೇದಿಕೆಯ ಸಂಚಾಲಕ ಕಿಶೋರ್ ಶಿರಾಡಿ ಮಾತನಾಡಿ, ಫೋಕ್ಸೋ ಕಾನೂನು ಇರುವುದೇ ಇಂತಹ ದೌರ್ಜನ್ಯಕ್ಕೆ ನ್ಯಾಯ ಒದಗಿಸಲು. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೀಗಾಗುತ್ತದೆ ಅಂದರೆ ನಾವು ಕಾನೂನು ಮುರಿಯಬೇಕಾಗುತ್ತದೆ. ಈ ದೌರ್ಜನ್ಯ ಭಯೋತ್ಪಾದನೆಗಿಂತ ಹೀನ ಕೃತ್ಯ. ಇಂತಹವನಿಗೆ ದೊಣ್ಣೆಯ ಪೆಟ್ಟೊಂದೇ ಮದ್ದು ಎಂದರು. ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯ ಕೃಷ್ಣಮೂರ್ತಿ ಭಟ್, ಪಂಜಾಬ್ ಸಹಕಾರಿ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಕುಳ, ಎಪಿಎಂಸಿ ಮಾಜಿ ಅಧ್ಯಕ್ಷ ಸತೀಶ್ ಕೂಜುಗೋಡು, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಇಂಜಾಡಿ ಮಾತನಾಡಿದರು. ಪ್ರಶಾಂತ್ ಮಾಣಿಲ, ರವಿ ಕಕ್ಕೆಪದವು, ನೀಲಪ್ಪ, ರವೀಂದ್ರ ಕುಮಾರ್ ರುದ್ರಪಾದ, ಮೋಹನ್ದಾಸ್ ರೈ, ಗೋಪಾಲ ಎಣ್ಣೆಮಜಲು, ಎಚ್ಎಲ್ ವೆಂಕಟೇಶ್, ಲಲಿತಾ ಗುಂಡಡ್ಕ, ಸವಿತಾ ಭಟ್, ದಿವ್ಯಾ, ಭಾರತಿ ಮುಕ್ಕಮಲೆ ಮತ್ತಿತರರಿದ್ದರು. ಜಾಲ್ಸೂರು ಗ್ರಾಮದ ಸೋಣಂಗಿರಿಯ ಗೋಂಟಡ್ಕ ಸಮೀಪದ ಮಿತ್ತಮಜಲು ಎಂಬಲ್ಲಿ ಬಿಎಸ್ಎನ್ಎಲ್ ಟವರ್ ನಿರ್ಮಾಣಗೊಂಡು 2.5 ವರ್ಷ ಕಳೆದರೂ ಇನ್ನೂ ಕಾರ್ಯಾಚರಿಸದ ಹಿನ್ನೆಲೆಯಲ್ಲಿ ಟವರ್ ಹೋರಾಟ ಸಮಿತಿ ಹಾಗೂ ಊರ ನಾಗರಿಕರು ಸೇರಿ ಇಂದು ಉಪವಾಸ ಸತ್ಯಾಗ್ರಹ ನಡೆಸಿದರು. ಬಿಎಸ್ಎನ್ಎಲ್ ಅಧಿಕಾರಿಗಳು ಹಾಗೂ ಸಚಿವ ಎಸ್ ಅಂಗಾರರು ದೂರವಾಣಿ ಮೂಲಕ ಕರೆ ಮಾಡಿ ಮುಂದಿನ 3 ತಿಂಗಳೊಳಗೆ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯಗೊಂಡಿತು. ಟವರ್ ನಿರ್ಮಾಣಗೊಂಡು ಇಲಾಖೆ ವತಿಯಿಂದ ಕನೆಕ್ಷನ್ ನೀಡದ ಹಿನ್ನೆಲೆಯಲ್ಲಿ ಬೇಸತ್ತಿರುವ ಊರ ನಾಗರಿಕರು ಕಳೆದ 20 ದಿನಗಳ ಹಿಂದೆ ಗಿರಿಧರ ನಾಯರ್ ಹಿತ್ಲೂರ್ ಅವರ ನೇತೃತ್ವದಲ್ಲಿ ಹೋರಾಟ ಸಮಿತಿ ನಿರ್ಮಾಣ ಮಾಡಿದ್ದು, ಹೋರಾಟ ಸಮಿತಿ ಹಾಗೂ ಊರಿನವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು. ಸಾಮಾಜಿಕ ಹೋರಾಟಗಾರ ಸತ್ಯಶಾಂತಿ ತ್ಯಾಗಮೂರ್ತಿಯವರು ಸಚಿವ ಅಂಗಾರರಿಗೆ ಫೋನ್ ಮಾಡಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದರು. ಆದರೆ ಇಂದು ಸಚಿವರು ಬೆಂಗಳೂರಿನಲ್ಲಿರುವ ಕಾರಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರೀಶ್ ಕಂಜಿಪಿಲಿಯವರು ಸ್ಥಳಕ್ಕೆ ಭೇಟಿ ನೀಡಿ ಸಚಿವರ ಪರವಾಗಿ ಮನವಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಕಂಜಿಪಿಲಿಯವರು, ಸಚಿವರು 3 ತಿಂಗಳೊಳಗೆ ಸಮಸ್ಯೆ ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ 3 ತಿಂಗಳ ಒಳಗೆ ಆಗದಿದ್ದರೆ ನಾವು ಜನಪ್ರತಿನಿಧಿಗಳು ನಿಮ್ಮ ಹೋರಾಟಕ್ಕೆ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು. ಆ ಬಳಿಕ ಉಪವಾಸ ಸತ್ಯಾಗ್ರಹವನ್ನು ಸ್ಥಗಿತಗೊಳಿಸಲಾಯಿತು. ಗ್ರಾಮೀಣ ಪ್ರದೇಶವಾದ ಸೋಣಂಗೇರಿ ಸುಳ್ಯ ತಾಲೂಕಿನ ಬಹುತೇಕ ಗ್ರಾಮಗಳಿಗೆ ಪ್ರವೇಶ ಕಲ್ಪಿಸುವ ಹೆಬ್ಬಾಗಿಲಾಗಿದ್ದು, ಇಲ್ಲಿಯ ನಿವಾಸಿಗಳಿಗೆ ಇದುವರೆಗೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಸಿಗುತ್ತಿಲ್ಲ. ಹಾಗಾಗಿ ಊರವರು ಸೇರಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಗಿರಿಧರ ನಾಯರ್ ಹಿತ್ಲು ಹೇಳಿದರು. ಈ ಸಂದರ್ಭದಲ್ಲಿ ಜಾಲ್ಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಎಂ ಬಾಬು ಕರಿಕಡ್ಕ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಚೆನ್ನಿಯ ಕಲ್ತಡ್ಕ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶಿವಪ್ರಸಾದ್ ಕುಕ್ಕಂದೂರು, ಈಶ್ವರ ನಾಯ್ಕ ಕುಕ್ಕಂದೂರು, ಶ್ರೀಮತಿ ದೀಪಾ ಅಜಕ್ಕಳ ಮೂಲೆ, ಸ್ಥಳೀಯರಾದ ಗಂಗಾಧರ್ ರೈ ಸೋಣಂಗೇರಿ, ಚಿದಾನಂದ ಕುಕ್ಕಂದೂರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸುಬ್ಬಯ್ಯ ನಾಯರ್ ಹಿತ್ಲು, ಎಸ್ಎನ್ ಗೋಪಾಲಕೃಷ್ಣ ಸುತ್ತುಕೋಟೆ, ಉದಯ್ಕುಮಾರ್ ಸುಡುಕೇರಿ, ಭಾಸ್ಕರ ಸೋಣಂಗೇರಿ, ಭವಿತ್ ಬೇಲ್ಯ, ಜಯಪ್ರಕಾಶ್ ಗೋಂಟಡ್ಕ, ವರ್ಷಿತ್ ನಾಯರ್ ಹಿತ್ಲು, ಪ್ರಶಾಂತ್ ಮಿತ್ತಮಜಲು, ಶ್ಯಾಮಸುಂದರ ಮಿತ್ತಮಜಲು, ಪ್ರಸಾದ್ ಮಿತ್ತಮಜಲು, ನಿರಂಜನ ಮಿತ್ತಮಜಲು, ಸುರೇಶ್ ಕುಲಾಲ್
ಸೋಣಂಗೇರಿ, ಧನಂಜಯ ರೈ ಬೇಲ್ಯ, ಸತ್ಯಶಾಂತಿ ತ್ಯಾಗಮೂರ್ತಿ, ಯೋಗೀಶ್ ಎಸ್ಕೆ ಸೇರಿದಂತೆ ಊರು ನಾಗರಿಕರು ಉಪಸ್ಥಿತರಿದ್ದರು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಅಂಗಾರ್ರವರು ಎರಡನೇ ಬಾರಿ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾರವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಸುದ್ದಿಯೊಂದಿಗೆ ಮಾತನಾಡಿದ ಅವರು ಖುಷಿ ಹಂಚಿಕೊಂಡರು. ಸುಳ್ಯದ ಬಂಗಾರ ಅಂತ ಹೇಳಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಸುಳ್ಯದ ಹಿರಿಯ ಶಾಸಕರಾಗಿರ್ತಕ್ಕಂಥ ಅಂಗಾರ್ರವರನ್ನು ನೂತನ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಜಿಲ್ಲೆಯ ಜನತೆಗೆ ಮತ್ತು ಜಿಲ್ಲೆಯ ಕಾರ್ಯಕರ್ತರಿಗೆ ಸಿಕ್ಕಿರತಕ್ಕಂಥ ಗೌರವ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಸುಮಾರು 7 ಬಾರಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಅಭಿವೃದ್ಧಿಯ ಜೊತೆಗೆ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಿರತಕ್ಕಂಥವ್ರು ಇಡೀ ಜಿಲ್ಲೆಗೂ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇಲ್ಲದಂತಹ ಸಂದರ್ಭದಲ್ಲಿ ಸುಳ್ಯದಲ್ಲಿ ಒಬ್ಬ ಶಾಸಕರಾಗಿ ಇಡೀ ಜಿಲ್ಲೆಯ ಕಾರ್ಯಕರ್ತರಿಗೆ ವಿಶ್ವಾಸವನ್ನು ತುಂಬಿರತಕ್ಕಂಥವ್ರು ಶಕ್ತಿಯನ್ನು ತುಂಬಿರ್ತಕ್ಕಂಥವರಿಗೆ ಇನ್ನೊಂದು ಸಲ ಸಚಿವರನ್ನಾಗಿ ಮಾಡಿ ಈ ಜಿಲ್ಲೆಗೆ ಕಾರ್ಯಕರ್ತರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಇನ್ನಷ್ಟು ಶಕ್ತಿ ಮತ್ತು ಜಿಲ್ಲೆಗೆ ಒಂದು ಸಂತೋಷ ತರತಕ್ಕಂಥ ವಿಚಾರ ಬಸವರಾಜ ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಬಂದರು ಮತ್ತು ಮೀನುಗಾರಿಕಾ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಎಸ್ ಅಂಗಾರ ಅವರಿಗೆ ಬೆಳ್ತಂಗಡಿ ಕ್ಷೇತ್ರದ ಶಾಸಕನಾಗಿ ಮತ್ತು ಇಡೀ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನಾಲ್ಕೂರಿನ ಇಜಿನಡ್ಕ ಎಂಬಲ್ಲಿ ರಮೇಶ್ ಗೌಡ ಎಂಬವರ ಸ್ವಾಧೀನದ ಜಾಗದಲ್ಲಿದ್ದ ಅಡಿಕೆ ಗಿಡಗಳನ್ನು ಅರಣ್ಯ ಇಲಾಖೆಯವರು ಆಗಸ್ಟ್ 9ರಂದು ಕಡಿದಿದ್ದಾರೆಂದು ಆರೋಪಿಸಲಾಗಿದೆ. ಅರಣ್ಯಾಧಿಕಾರಿಗಳಾದ ಸದಾಶಿವ ಮತ್ತು ಬಸಪ್ಪ ಎಂಬವರು ರಮೇಶ್ ಅವರು ನೆಟ್ಟು ಬೆಳೆಸಿದ 4 ವರ್ಷ ಪ್ರಾಯದ ಅಡಿಕೆ ಗಿಡಗಳನ್ನು ಕಡಿದಿದ್ದಾರೆ. ಈ ಜಾಗದ ಸ್ವಾಧೀನ ತಂದೆಯ ಕಾಲದಿಂದಲೇ ಇರುವುದಾಗಿ ರಮೇಶ್ ರವರು ತಿಳಿಸಿದ್ದಾರೆ. ನ್ಯೂಸ್ ಮುಂದುವರಿಯುತ್ತದೆ ಸಣ್ಣ ವಿರಾಮದ ಬಳಿಕ. ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದೇ ಸೂರಿನಡಿಯಲ್ಲಿ ನವನವೀನ ವಿನ್ಯಾಸಗಳ 1 ಗ್ರಾಂ ಆಭರಣ, ಆಂಟಿಕ್ಯೂ ಆಭರಣ, ಕಾಸ್ಮೆಟಿಕ್ ಐಟಂಗಳು, ಮಕ್ಕಳ ಆಟಿಕೆಗಳು, ಗಿಫ್ಟ್ ಐಟಂಗಳು ಕೈಕೆಟುಕುವ ದರದಲ್ಲಿ, ಹೈದರಾಬಾದ್ ಮುತ್ತುಗಳು ಕೂಡ ಲಭ್ಯ. ಒಮ್ಮೆ ಭೇಟಿ ಕೊಡಿ ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ನಂಬರ್ 7204-320345, 8884-94445. ಮಾಲಕರು ಹಾಜಿ ಇಬ್ರಾಹಿಂ ಖತ್ತರ್ ಮಂಡೆಕೋಲು, ಹಾಜಿ ಅಬ್ದುಲ್ ರಜಾಕ್ ರಾಜಧಾನಿ ಜುವೆಲ್ಲರ್ಸ್. ಶುಭಾರಂಭಗೊಂಡ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ಲಕ್ಕಿ ಕೂಪನ್ ಆಯೋಜಿಸಲಾಗಿತ್ತು. ಪ್ರಥಮ ಬಹುಮಾನ ಹೋಂಡಾ ಸ್ಕೂಟಿ, ದ್ವಿತೀಯ ಬಹುಮಾನ ಸ್ಮಾರ್ಟ್ ಫೋನ್ ಅನ್ನು ಗೆಲ್ಲುವ ಸುವರ್ಣ ಆಕಾಶ ನಿಮ್ಮದಾಗಿಸಿಕೊಳ್ಳಿ. ಸುದ್ದಿ ಸ್ವಾತಂತ್ರ್ಯೋತ್ಸವ ಅಮೃತ ವರ್ಷಕ್ಕೆ ಸುದ್ದಿಯ ಕೊಡುಗೆ. ಇಲಾಖೆಗಳಲ್ಲಿ ಉತ್ತಮ ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನು ಗುರುತಿಸಲು ಅವಕಾಶ. ಓಟಿನ ಮುಖಾಂತರ ಅರ್ಹರ ಆಯ್ಕೆ. ನಿಮ್ಮ ಆಯ್ಕೆಯನ್ನು ವಾಟ್ಸ್ಆ್ಯಪ್ ಅಥವಾ ಲಿಖಿತವಾಗಿ ಸುದ್ದಿಗೆ ಕಳುಹಿಸಿ. ಕಳುಹಿಸಬೇಕಾದ ಮೊಬೈಲ್ ಸಂಖ್ಯೆ 8073446308. ಲಿಖಿತವಾಗಿಯೂ ಸುದ್ದಿ ಕಚೇರಿಗೆ ತಲುಪಿಸಬಹುದು. ತಲುಪಿಸಲು ಕೊನೆಯ ದಿನಾಂಕ ಆಗಸ್ಟ್ 5. ಕಳುಹಿಸುವವರು ತಮ್ಮ ಹೆಸರು, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಆಗಸ್ಟ್ 15ರಂದು ಪ್ರತಿ ಇಲಾಖೆಯಲ್ಲಿ ಜನಮೆಚ್ಚಿದ ಅಧಿಕಾರಿ ಅಥವಾ ಸಿಬ್ಬಂದಿಯ ಹೆಸರು ಘೋಷಣೆ ಮಾಡಲಾಗುವುದು. ಇಲಾಖೆಗಳ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮಾಹಿತಿ ಪಟ್ಟಿಗಾಗಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನೋಡಬಹುದು. ನಿರೀಕ್ಷಿಸಿ ಸ್ವಾತಂತ್ರ್ಯೋತ್ಸವದ ಅಮೃತ ಸಂಭ್ರಮ ಸುದ್ದಿಯೊಂದಿಗೆ. ವಿರಾಮದ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ತುಡಿಕಾನ್ ಗ್ರಾಮದ ಹಲವು ಪ್ರದೇಶಗಳಲ್ಲಿ ಕಳೆದ 1 ತಿಂಗಳಿನಿಂದ ಆನೆಗಳ ಹಿಂಡೊಂದು ಬೀಡು ಬಿಟ್ಟಿದ್ದು 100 ಎಕರೆ ಕೃಷಿ ತೋಟವನ್ನು ನಾಶ ಮಾಡಿದೆ. ರಾತ್ರಿಯಿಡೀ ರೈತರ ತೋಟದಲ್ಲಿ ದಾಂಧಲೆ ನಡೆಸುವ ಆನೆಯ ಹಿಂಡು ಬೆಳಗಾಗುತ್ತಿದ್ದಂತೆ ಕಾಡಿನತ್ತ ತೆರಳಿ ಕಣ್ಮರೆಯಾಗುತ್ತಿದೆ. ಭಾಗಮಂಡಲ ಕರಿಕೆ ಮಲೆಗಳ ಮೂಲಕ ತುಡಿಕಾನ ಗ್ರಾಮಕ್ಕೆ ಪ್ರತಿ ವರ್ಷ ಕಾಡಾನೆಗಳು ಮಳೆಗಾಲದಲ್ಲಿ ಬರುತ್ತಿರುವುದು ಸಾಮಾನ್ಯ. ಹಾಗೆ ಬಂದ ಆನೆಗಳು 10-15 ದಿನಗಳ ಬಳಿಕ ಹಿಂದಿರುಗುತ್ತಿತ್ತು. ಆದರೆ ಈ ಬಾರಿ ತಿಂಗಳಾದರೂ ಆನೆಗಳು ಹಿಂತಿರುಗದೆ ಅಪಾರ ಪ್ರಮಾಣದ ಹಾನಿಯನ್ನು ಉಂಟು ಮಾಡುತ್ತಿವೆ. ಕರಿಕೆ ಭಾಗಮಂಡಲ ಕಡೆಯಿಂದ ಬರುವ ಕಾಡಾನೆಗಳ ಹಿಂಡು ಪಟ್ಟಿ ದೇವರಗುಂಡಿ ಮೂಲಕ ತೊಡಿಕಾನದ ಕಾಡೊಳಗೆ ಪ್ರವೇಶ ಮಾಡುತ್ತದೆ. ಅಲ್ಲಿನ ಕೃಷಿ ತೋಟಗಳಲ್ಲಿ ದಾಂಧಲೆ ನಡೆಸಿ ಬಳಿಕ ಚಲ್ಲಂಗಾಯ, ಗುಂಡಿಗದ್ದೆ, ಕಲ್ಲಂಬಳ, ದೊಡ್ಡಡ್ಕ, ಅಡ್ಡಡ್ಕ ಮೂಲಕ ಪೆತ್ತಾಜೆ, ಮೊಟ್ಟಂಗಾರು, ಕೋಡಿ ಪ್ರದೇಶದ ಕೃಷಿಕರ ತೋಟಗಳಿಗೆ ಲಗ್ಗೆಯಿಟ್ಟು 10-6 ದಿನ ಇಲ್ಲೇ ಸಂಚರಿಸುತ್ತದೆ. ಹಗಲಿನ ವೇಳೆ ಕಾಡಿನಲ್ಲೇ ಸಮತಟ್ಟಾದ ಪ್ರದೇಶದಲ್ಲಿ ಠಿಕ್ಕಾಣಿ ಹೂಡುವ ಆನೆ ಹಿಂಡು ರಾತ್ರಿಯಾಗುತ್ತಿದ್ದಂತೆ ಊರಿಗೆ ಪ್ರವೇಶ ಮಾಡಿ 100 ಎಕರೆ ಕೃಷಿ ಭೂಮಿಯನ್ನು ಹಾನಿ ಮಾಡುತ್ತಿದೆ. ಪ್ರತಿ ವರ್ಷ ಆನೆ ಹಿಂಡಿನಲ್ಲಿ 5-6 ಆನೆ
ಆನೆಗಳಿದ್ದರೆ ಈ ಬಾರಿ ಬಂದ ಆನೆ ಹಿಂಡಲ್ಲಿ ಬರೋಬ್ಬರಿ 10 ಆನೆಗಳಿವೆ. ಇದರಲ್ಲಿ 4-5 ಮರಿ ಆನೆಯೂ ಇರುವುದರಿಂದ ಹೆಚ್ಚು ಅಪಾಯಕಾರಿಯಾಗಿದೆ. ಬೆಳ್ಳಂಬೆಳಗ್ಗೆ ಹಾಗೂ ಸಂಜೆಯಾಗುತ್ತಲೇ ರಸ್ತೆಯಲ್ಲೂ ಕಾಣಿಸಿಕೊಳ್ಳುವುದರಿಂದ ರಸ್ತೆಯಲ್ಲಿ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸಬೇಕಾಗಿದೆ. ಈ ಬಾರಿ ತಿಂಗಳ ಹಿಂದೆಯೇ ತೊಡಿಕಾನದ ಕಾಡೊಳಗೆ ಪ್ರವೇಶ ಮಾಡಿರುವ ಬರೋಬ್ಬರಿ 10 ಆನೆಗಳಿರುವ ಹಿಂಡು ಈಗಾಗಲೇ ಸಾಕಷ್ಟು ಕೃಷಿ ನಾಶ ಮಾಡಿದೆ. ದೇವರಗುಂಡಿ, ಗುಂಡಿಗದ್ದೆ, ಕಲ್ಲಂಬಳ, ದೊಡ್ಡಡ್ಕ, ಅಡ್ಡೆಡ್ಕ, ಪೆತ್ತಾಜೆ ಭಾಗದ ಬಹುತೇಕ ರೈತರ ತೋಟಗಳು ಆನೆ ದಾಳಿಗೆ ನಾಶವಾಗಿದೆ. ಫಲ ಕೊಡಲು ಸಿದ್ಧಗೊಂಡ 100 ತೆಂಗಿನ ಗಿಡಗಳನ್ನು ಆನೆಗಳು ತಿಂದು ಹಾಕಿದೆ. ಅಡಿಕೆ ಮರಗಳು, ಬಾಳೆ ಗಿಡಗಳು ರಾಶಿ ರಾಶಿಯಾಗಿ ಧರಾಶಾಯಿಯಾಗಿದೆ. ದೊಡ್ಡಡ್ಕ ಪರಿಸರದಲ್ಲಿ ಹಗಲು ಹೊತ್ತಿನಲ್ಲೇ ಆನೆ ಹಿಂಡು ಕಾಣಿಸಿಕೊಂಡು ಮತ್ತಷ್ಟು ಆತಂಕವನ್ನು ಸೃಷ್ಟಿಸಿದೆ. ಅರಣ್ಯ ಇಲಾಖೆಯವರು ಹಲವು ಬಾರಿ ಆನೆಗಳನ್ನು ಕಾಡಿಗೆ ಅಟ್ಟಲು ಪ್ರಯತ್ನ ಪಟ್ಟರೂ ಆನೆಗಳು ಮತ್ತೆ ಊರಿನತ್ತಲೇ ಬರುತ್ತಿದೆ. ಕೃಷಿಕರು ಪಟಾಕಿ, ಗರ್ನಲ್ ಸಿಡಿಸಿ ಆನೆ ಓಡಿಸಲು ಪ್ರಯತ್ನಿಸಿದರೂ ಅದು ಆನೆಗಳಿಗೆ ಅಭ್ಯಾಸವಾಗಿತ್ತು, ಕದಲುತ್ತಿಲ್ಲ ಎನ್ನುತ್ತಿದ್ದಾರೆ. ತಮ್ಮ ಕಣ್ಣೆದುರಲ್ಲೇ ತಾವು ಕಷ್ಟಪಟ್ಟು ಬೆಳೆಸಿದ ಕೃಷಿ ಹಾಳಾಗುತ್ತಿರುವುದನ್ನು ಕಂಡು ಮರುಗುತ್ತಿದ್ದಾರೆ. ಅರಣ್ಯ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಆನೆ ಹಾವಳಿಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಿದೆ. ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ ಆಗಸ್ಟ್ 15 75 ಪೂರ್ಣಗೊಳ್ಳುವ ಹಿನ್ನೆಲೆಯಲ್ಲಿ ಈ ಬಾರಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಈ ಕುರಿತು ಪೂರ್ವಭಾವಿ ಸಭೆಯು ಜಾಲ್ಸೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಎಂ ಬಾಬು ಕರಿಕರ್ಕರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಜಾಲ್ಸೂರು ಗ್ರಾಮದ ಎಲ್ಲಾ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳ ಮಕ್ಕಳಿಗೆ ಸ್ವಾತಂತ್ರ್ಯೋತ್ಸವ ಭಾಷಣ ಸ್ಪರ್ಧೆ, ಆಯಾ ಅಂಗನವಾಡಿ ಪುಟಾಣಿಗಳಿಗೆ ಛದ್ಮವೇಷ ಸ್ಪರ್ಧೆ ಹಾಗೂ ಗ್ರಾಮ ಸ್ವಚ್ಛತೆ ವನಮಹೋತ್ಸವ ನಡೆಸುವುದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಗ್ರಾಮದ ಆಯಾ ಶಾಲೆ ಅಂಗನವಾಡಿ ಸಂಘ ಸಂಸ್ಥೆಗಳ ವತಿಯಿಂದ ಆಯಾ ಸ್ಥಳಗಳಲ್ಲಿ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ನಡೆಸುವುದೆಂದು ತೀರ್ಮಾನಿಸಲಾಯಿತು. ಆಯಾ ಶಾಲೆ ಹಾಗೂ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಸ್ಪರ್ಧೆ ನಡೆಸಿ ಅದನ್ನು ಗ್ರಾಮ ಪಂಚಾಯತ್ಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಲಾಗುವುದು. ಅದರಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಕರೆದು ಬಹುಮಾನ ವಿತರಿಸಲಾಗುವುದು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಎಂ ಬಾಬುರವರು ಹೇಳಿದರು. ಸ್ವಾತಂತ್ರ್ಯೋತ್ಸವದ ದಿನ ಗ್ರಾಮದ ಪ್ರತಿ ಮನೆಗಳಲ್ಲಿ ಸ್ವಚ್ಛತೆ ನಡೆಸುವಂತೆ ಅಧ್ಯಕ್ಷರು ಹೇಳಿದರು. ಗ್ರಾಮದ ಪ್ರತಿ ಶಾಲೆ ಹಾಗೂ ಅಂಗನವಾಡಿಗಳಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಗಿಡ ವಿತರಿಸಲಾಗುವುದು. ಗಿಡ ನೆಡುವುದರ ಮೂಲಕ ವನ ಮಹೋತ್ಸವ ನಡೆಸಲಾಗುವುದು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಲೀಲಾವತಿ, ಅಭಿವೃದ್ಧಿ ಅಧಿಕಾರಿ ಸುಬ್ಬಯ್ಯ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮಾನಭಂಗಕ್ಕೆ ಯತ್ನಿಸಿದ್ದಾನೆಂದು ಯುವತಿಯೊಬ್ಬಳು ನೀಡಿದ್ದ ದೂರಿನ ಮೇರೆಗೆ ಸುಳ್ಯ ಪೊಲೀಸರು ಯುವಕನೊಬ್ಬನನ್ನು ಬಂಧಿಸಿದ್ದಾರೆ. ಮಡಪ್ಪಡಿ ಸೇವಾಜೆ ಕರಂಗಿಲಡ್ಕದ ಕಿರಣ್ ಬಂಧನಕ್ಕೊಳಗಾದ ಯುವಕ. ಚೆಂಬು ಗ್ರಾಮದ ಯುವತಿ ಹಾಗೂ ಕಿರಣ್ ಪರಸ್ಪರ ಪ್ರೀತಿಸುತ್ತಿದ್ದರೆಂದು ಇತ್ತೀಚೆಗೆ ಅವರೊಳಗೆ ಮನಸ್ತಾಪವಾಗಿ ಯುವತಿ ಆತನಿಂದ ದೂರವಾದಳೆಂದು, ಆದರೆ ಯುವಕ ಆಕೆಯ ಜತೆ ಮಾತನಾಡಲು ಯತ್ನ ನಡೆಸಿದ್ದನೆನ್ನಲಾಗಿದೆ. ಆತನಿಗೆ ಎಚ್ಚರಿಕೆ ನೀಡಿದರೂ ಆತ ಸುಮ್ಮನಿರಲಿಲ್ಲವೆಂದು, ಇದರಿಂದ ನೊಂದ ಆಕೆ ಆಗಸ್ಟ್ 3 ಸುಳ್ಯ ಪೊಲೀಸರಿಗೆ ಕಿರಣ್ ಮೇಲೆ ಮಾನಭಂಗ ಯತ್ನದ ದೂರು ನೀಡಿದಳು. ಈ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಆತನಿಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ ಎಂದು ತಿಳಿದು ಬಂದಿದೆ. ಪೆರುವಜೆಯ ಕಾನಾವು ಅರಣ್ಯ ಪ್ರದೇಶದಲ್ಲಿ ಇಂದು ಬೆಳಿಗ್ಗೆ ಯಾರೋ ಹಂದಿಗೆ ಇಟ್ಟ ಉರುಳಿಗೆ ಚಿರತೆಯೊಂದು ಬಿದ್ದಿದ್ದು, ಆ ಚಿರತೆಯನ್ನು ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಸೆರೆ ಹಿಡಿಯಲಾಗಿದೆ. ತಜ್ಞ ವೈದ್ಯರ ತಂಡ ಅರವಳಿಕೆ ಮದ್ದು ಪ್ರಯೋಗಿಸಿದ ಅನಂತರ ಚಿರತೆಯನ್ನು ಸೆರೆ ಹಿಡಿದು ಬೋನಿನ ಮೂಲಕ ಪುಷ್ಪಗಿರಿ ವನ್ಯಧಾಮಕ್ಕೆ ಕೊಂಡೊಯ್ಯಲಾಯಿತು ಎಂದು ಪೆರುವಾಜೆ ವಲಯ ಅರಣ್ಯಾಧಿಕಾರಿ ಪ್ರಸಾದ್ ಗೇಜೆ ತಿಳಿಸಿದ್ದಾರೆ. ಕಾರ್ಯಾಚರಣೆಯ ವೇಳೆ ಪುತ್ತೂರು ಸುಳ್ಯ ಉಪವಿಭಾಗದ ಅರಣ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು. ಸುಳ್ಯ ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಎಂ ಶಿವಣ್ಣ ನೆಲಮನೆಯವರು ಇಂದು ಮುಂಜಾನೆ ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನಿಧನರಾದರು. ಅವರಿಗೆ 74 ವಯಸ್ಸಾಗಿತ್ತು. ಎನ್ಎಂಸಿಯಲ್ಲಿ ಸುದೀರ್ಘ ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಅವರು ಲೇಖಕರಾಗಿಯೂ ಸಾಹಿತಿಯಾಗಿಯೂ ಗಮನ ಸೆಳೆದಿದ್ದರು. ಎನ್ಎಂಸಿಯ ನಿವೃತ್ತ ಪ್ರಾಧ್ಯಾಪಕಿಯಾಗಿದ್ದ ಪತ್ನಿ ಸುಮಂಗಲ ಮತ್ತು ಮಕ್ಕಳನ್ನು ಅಗಲಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನೆಲಮನೆಯವರಾದ ಶಿವಣ್ಣರವರು 1976 ಎನ್ಎಂಸಿ ಉಪನ್ಯಾಸಕರಾಗಿ ಬಂದು 31 ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದರು. ಆಲಟಿ ಗ್ರಾಮದ ಬಡ್ಡಡ್ಕ ದಿವಂಗತ ಸುಬ್ಬಯ್ಯರಯ್ಯವರ ಪತ್ನಿ ಶ್ರೀಮತಿ ಸುನಂದಾರಯ್ಯವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು. ಅವರಿಗೆ 45 ವಯಸ್ಸಾಗಿತ್ತು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.